ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಆಟಗಾರ್ತಿ ಪಿವಿ ಸಿಂಧು ಇತಿಹಾಸ ನಿರ್ಮಿಸಿದ್ದಾರೆ. 2016 ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದ ಸಿಂಧು ಸದ್ಯ ಮುಂದಿನ ವರ್ಷದ ಒಲಿಂಪಿಕ್ಸ್ನಲ್ಲಿ ಚಿನ್ನಕ್ಕೆ ಗುರಿ ಇಟ್ಟಿದ್ದು ಆ ನಿಟ್ಟಿನಲ್ಲಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಈ ಹಿಂದೆ ಸಿಂಧು ಬೆಳ್ಳಿ ಪದಕ ಗೆದ್ದಾಗಲೇ ಅವರ ಜೀವನಾಧಾರಿತ ಸಿನಿಮಾ ನಿರ್ಮಾಣದ ಸುದ್ದಿ ಹರಿದಾಡಿತ್ತು. ಆದರೆ ಅದರ ಬಗ್ಗೆ ಯಾವುದೇ ಸ್ಪಷ್ಟವಾದ ಸುದ್ದಿ ಎಲ್ಲೂ ಹೊರಬರಲೇ ಇಲ್ಲ. ಈಗ ಮತ್ತೆ ಆ ಸುದ್ದಿಗೆ ಜೀವ ಬಂದಿದೆ. ಬಾಲಿವುಡ್ ನಟ ಸೋನು ಸೂದ್ ಪಿವಿ ಸಿಂಧು ಜೀವನಾಧಾರಿತ ಸಿನಿಮಾ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಂಧು ಜೊತೆಯೂ ಮಾತುಕತೆ ನಡೆಸಿದ್ದಾರಂತೆ. ಈ ಬಗ್ಗೆ ಸಿಂಧು ಕೂಡ ಒಪ್ಪಿಗೆ ನೀಡಿದ್ದು, ತಮ್ಮ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ನಡೆಸುವುದು ನನ್ನ ಆಸೆ ಎಂದು ಹೇಳಿಕೊಂಡಿದ್ದಾರೆ. ದೀಪಿಕಾ ಅವರು ಕೂಡ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದು ಅವರಿಗೆ ಆ ಆಟವನ್ನು ಮತ್ತೆ ಸಿನಿಮಾಗಾಗಿ ಕಲಿಯುವ ಅಗತ್ಯ ಇಲ್ಲ. ಜೊತೆಗೆ ಒಳ್ಳೆಯ ನಟಿಯೂ ಕೂಡ ಹೌದು. ಹೀಗಾಗಿ ಅವರೇ ನನ್ನ ಪಾತ್ರದಲ್ಲಿ ನಟಿಸಿದ್ರೆ ಚಂದ. ಆದರೆ ಅಂತಿಮ ನಿರ್ಧಾರ ಸಿನಿಮಾ ನಿರ್ಮಾಣ ಮಾಡುವವರದ್ದು ಎಂದಿದ್ದಾರೆ ಸಿಂಧು. ಇನ್ನು ಸಿಂಧು ಅವರ ತರಬೇತುದಾರ ಪುಲ್ಲೇಲ ಗೋಪಿಚಂದ್ ಪಾತ್ರದಲ್ಲಿ ಬಾಲಿವುಡ್ ಖಿಲಾಡಿ ಅಕ್ಷಯ್ ಕುಮಾರ್ ನಟಿಸುವ ಸಾಧ್ಯತೆ ಇದೆ. ಸದ್ಯ ಈ ಸಿನಿಮಾ ಇನ್ನು ಆರಂಭಿಕ ಹಂತದಲ್ಲಿದ್ದು ಅಂತಿಮ ಮಾತುಕತೆಯಾಗಿ ಸೆಟ್ಟೇರಲು ಇನ್ನೂ ತುಂಬಾನೇ ಸಮಯ ಬೇಕು ಎನ್ನಲಾಗಿದೆ. ಸಿಂಧು ಚಿನ್ನ ಗೆದ್ದಾಗ ಅಕ್ಷಯ್ ಶುಭ ಕೋರಿ ಟ್ವೀಟ್ ಮಾಡಿದರು. For more updates, like, comment, subscribe to our channel. Hey darlings, gandani click cheyadam marchipokandi.